ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾವಿವತ್ತು ನಿಮ್ಗೆ ನಮ್ಮ ಗುಡ್ಡನ ತೋರಿಸ್ಬೇಕು ಅಂತ ಇದೀವಿ. ಅಂದ್ರೆ ನಮ್ಮ ಮನೆ ಸುತ್ತಲೂ ತೋಟ ಇದೆ, ತೋಟ ಸುತ್ತಲೂ ಗುಡ್ಡ ಇದೆ. ಇವತ್ತು ಆ ಗುಡ್ಡನೆಲ್ಲ ತೋರಿಸ್ಬೇಕು ಅಂತ ಇದೀವಿ. ಹಾಗೆ ಎಲ್ಲ ತೋರ್ಸಕ್ಕೆ ಇವಳೆ ಎಕ್ಸ್ಪ್ಲೋರ್ ಮಾಡಿಲ್ಲ ಆಯ್ತಾ, ಹುಟ್ಟದಾಗಿಂದ ಅಷ್ಟು ದೊಡ್ಡದಿದೆ. ಇದು ಇಲ್ಲೊಂದು ದಾರಿ ಇದೆ ಆಯ್ತಾ, ಟ್ರೆಕಿಂಗ್ ಮಾಡಿ ಹೋಗ್ಬೇಕು. ಮೇಲೆ ಒಂದು ಮಾಸ್ತಿ ಒಂದು ಇದಿದೆ, ಗುಡಿ ಇದೆ. ಹೌದು, ಗುಡಿ ಅಂದ್ರೆ ಒಂದ್ ಸಣ್ಣ ಕಲ್ಲಿಟ್ಟು ಅದಕ್ಕೆ ಪೂಜೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕಷ್ಟೇ. ಈ ದಾರಿ ನೋಡಿ, ಅಲ್ಲಿ ಕಿರಿದಾದ ದಾರಿ, ತುಂಬಾ ದೂರ ಹೋಗ್ಬೇಕಾಯ್ತಾ, ಟ್ರೆಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಗುಡ್ಡ ಎಲ್ಲ ತೋರಿಸಿ, ಗುಡ್ಡ ಎಲ್ಲ ತೋರ್ಸಕ್ಕೆ ಇವಳೆ ಎಕ್ಸ್ಪ್ಲೋರ್ ಮಾಡಿಲ್ಲ ಸರಿಯಾಗಿ. ಮತ್ತಿವತ್ತು ಬೆಳಗಿಂದ ದೇವ್ರೆ, ಏನ್ ಗೊತ್ತಾ, ಒಬ್ಬ ಆಚಾರ್ಯನ್ ಕರ್ಸಿದ್ರು ನಮ್ಮ ಮಾವನವರು. ಅವರು ಈ ಬಾಗಲೆಲ್ಲ ಮಾಡ್ಸಕ್ಕಿತ್ತು. ಬೆಳಗಿಂದ ಉಳಿಪೆಟ್ಟು, ಆ ಗರಗಸ, ಆಮೇಲೆ ಆ ಮಿಷಿನ್, ಆ ಸೌಂಡ್ ಅಲ್ಲಿ ವೀಲಾಗೆ ಮಾಡಕ್ ಆಗಿಲ್ಲ ಆಯ್ತಾ. ನನ್ಗನ್ಸುತ್ತೆ ಈ ಸಲ ಬೆಳಗ್ಗಿಂದು ವೀಲಾಗ್ ಮಾಡಕ್ ಆಗೋದೇ ಇಲ್ಲ ಅನ್ಸುತ್ತೆ ಇಲ್ಲಿ ಬಂದು. ಯಾಕಂದ್ರೆ ಪ್ರತಿ ಸಲ ಅಂದ್ಕೊಳ್ಳೋದ್ ಮಾತ್ರ ಆಯ್ತು, ನಾನು ಏಳುವರೆಗೆ ಎದ್ದು ಏನೆಲ್ಲ ಮಾಡ್ಬೇಕಂತ. ಹೇಳೋದ್ ಬಿಡಿ, ಏಳುವರೆಗೆ ಹೇಳಲ್ಲ ನಾನು. ನಾಲ್ಕೈದು ಸಲ ಎದ್ದಿರ್ಸಿರ್ತೀನಿ ಇವನಿಗೆ. ಏನೇನು, ನಾನ್ ನಾಲ್ಕೈದು ಸಲ ನಿಂಗೆ ಎಬ್ಸಿರ್ತೀನಿ. ಆವಾಗ ಬೇರೆ ಏನೋ ಮಾತಾಡ್ದಂಗಾಯ್ತಪ್ಪ. ಸ್ನೇಹ ಏನ್ ಗೊತ್ತಾ, ಕೆಲ ಸತಿ ಮಾತಾಡ್ಬೇಕ್ರೆ ಡೈರೆಕ್ಟ್ 6, 8, 12 ಬಾಲ್ ಇಲ್ಲಿಂದ ಸ್ಟೇಡಿಯಂ ಅಲ್ಲ ಊರಿಂದಲೇ ಹೊರಗೋಗುತ್ತದ. ಆ ಲೆವೆಲ್ ಗೆ, ಆ ಲೆವೆಲ್ ಗೆ ಕನ್ನಡ ಎಲ್ಲ ಮಾತಾಡ್ತಾಳೆ ಕೆಲ ಸಲ. ಇರ್ಲಿ ಅಲ್ಲ, ಏನೋ ನೀ ನಂಗ್ ನಾನು ಕರೆಕ್ಟ್ ಆಗಿ ಕೇಳ್ಸ್ಕೊಂಡೆ, ಎದ್ದಿರ್ತಿರ್ತೀನಿ ಏನೋ ಹೇಳಿದೆಯಲ್ಲ. ಇರ್ಲಿ ಬಾ. ಅದೇ ಇವತ್ತು ಫುಲ್ ಡಿಸ್ಟರ್ಬೆನ್ಸ್ ಆಯ್ತಾ. ಈಗ ಸಂಜೆ ಆಗಿದೆ ಆಲ್ಮೋಸ್ಟ್ 5:30 ಆಯ್ತಾ. ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ ಫೈನಲಿ ಕ್ಯಾಮ್ರಾ ಎತ್ಕೊಂಡೆ. ಮತ್ತೇನ್ ಗೊತ್ತಾ, ಇದು ಫುಲ್ ಅಪ್ಪು ಕಣ್ರಿ. ಅಷ್ಟೇನು ಮೇಲ್ ಬಂದಿಲ್ಲ, ಬಟ್ ಅಪ್ಪು ಅಂದ್ರೆ ಮೊದ್ಲಿಂದ ಒಂಥರ ಶತ್ರುನೇ ಆಯ್ತಾ. ಸೊ ಸ್ವಲ್ಪ ಓಕೆ, ಸುಸ್ತಾಗುತ್ತೆ. ಯಾರಿಗಾದ್ರೂ ಸುಸ್ತಾಗುತ್ತಪ್ಪ ಅಪ್ಪ ಹತ್ತಿದ್ರೆ. ನಾವೇನು ಪ್ರೋ ಟ್ರೆಕ್ಕರ್ಸ್ ಆದ್ರೆ ಹೋದಪ್ಪ, ಪ್ರತಿದಿನ ಟ್ರೆಕ್ ಮಾಡಿ ಅಭ್ಯಾಸ ಇದ್ದವರು ಆರಾಮಾಗಿ ಪಟಪಟ ಹೋಗ್ತಾರೆ. ನಾವೆಲ್ಲ ವರ್ಷಕ್ಕೊಂದ್ಸಲ, 6 ತಿಂಗಳಿಗೊಂದ್ಸಲ ಎಲ್ಲ 10 ವರ್ಷ ಗುಡ್ಡ ಸುಸ್ತಾಗಿ ಆಗುತ್ತೆ ಅಫ್ಕೋರ್ಸ್. ಯಾವ್ದು ನೋಡೇ ಇಲ್ವಾ ಯಾರು ಮರ ಕ್ಯಾಶ್ ನಟ್ಟಿದ್ದು? ನೀನ್ ನೋಡಿದ್ಯಾ? ಸರಿ, ಕೋಕಮ್ ಮರ ಎಲ್ಲಿದೆ ತೋರ್ಸು. ಸರ್, ನೀನ್ ಇದ್ಯಲ್ಲ ತೋರ್ಸಕ್ಕೆ. ಮತ್ತೆ ಎಂತ, ಇದು ಕೋಕಮ್ಮ? ಯಾವ್ದು ಇದು ಕೋಕಮ್ ಮರ? ಸ್ನೇಹಂಗ್ ಯಾವ್ದೇ ಮರ ಕೊಟ್ರು ಅದ್ ಯಾವ್ದು ಅಂತ ಹೇಳ್ತಾಳೆ ಆಯ್ತಾ. ಇದು ಮೇಲ್ಗಡೆ ಇದೆಲ್ಲ, ಇದು ನೇರಳೆ ಹಣ್ಣಿನ ಮರ. ಹಾ, ನೇರಳೆ ಹಣ್ಣು ಅಂದ್ರೆ ಅದು ಬ್ಲಾಕ್ ಕರೆಂಟ್ ಐಸ್ ಕ್ರೀಮ್ ಅಲ್ಲಿ ಹಾಕ್ತಾರಲ್ಲ. ಹೌದಾ? ನೀ ಮುಂದೋಗ, ಡೈರೆಕ್ಷನ್ ತೋರಿಸು ಕರೆಕ್ಟ್ ಆಗಿ. ಜಾಗ್ರತೆ, ಬೀಳಿಕ್ಕಿದ್ಯಾ? ಹೌದು. ಎಲ್ಲೋಯ್ತು ಸ್ಕೂಬಿ? ಅಯ್ಯೋ ದೇವ್ರೇ, ಆ ನಾಯಿ ಬಿಟ್ಬಿಟ್ಟಿದ್ವಿ ಫ್ರೆಂಡ್ಸ್, ಗೊತ್ತಾಯ್ತಾ. ಸ್ವಲ್ಪ ಸುತ್ತಾಡ್ಲಿ ಅಂದೇಳಿ ಹೆಂಗ್ ಓಡ್ತಂದ್ರೆ ಇವಾಗ ಹುಡ್ಕಬೇಕದು. ಈ ಗುಡ್ಡದ ಮೇಲೆಲ್ಲ ಒಂದ್ ಕಡೆ ಇರುತ್ತೆ ಆಕ್ಚುಲಿ. ಇದೀಗ ದಾರಿ ಅಲ್ಲ, ಹೋಗಿ ಹೋಗಿ ದಾರಿ ಆಗಿದೆ ಫ್ರೆಂಡ್ಸ್ ಆಯ್ತಾ. ಅಂದ್ರೆ ಇಲ್ಲಿ ಡೈಲಿ ಮಾವನವ್ರು ಹೋಗ್ತಾರೆ ಇಲ್ಲಿ ಪೂಜೆ ಮಾಡಕ್ಕೆ, ಇದೇ ದಾರಿಯಿಂದ ಹೋಗ್ತಾರೆ. ಬಟ್ ಇಲ್ಲೆಲ್ಲ ನೋಡಿ, ಅನ್ಟಚ್ಡ್ ಏರಿಯಾಸ್ ಇದೆಲ್ಲ, ಹೋಗೇ ಇಲ್ಲ ಯಾರು. ನೋಡಿ ಹೆಂಗಿದೆ ಇರುವೆ. ಇದು ಇದೇನಂತ ಗೊತ್ತಾ? ಏನ ನೀನೇ ಹೇಳ್ಬೇಕು. ಇದು ಚಿನ್ನದ, ಇದು ಶೇಟರ್ ಎಲ್ಲ ಯೂಸ್ ಮಾಡ್ತಾರಲ್ಲ ನಿಮ್ದು ಚಿನ್ನ ಎಲ್ಲ ಹಾಕ್ಲಿಕ್ಕೆ, ಮುಂಚೆ ಎಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ರು. ಗುಲ್ಗಂಜಿ ಕಾಳು ಅಂತ ಹೇಳ್ತೀವಿ ಇದಕ್ಕೆ. ಹೌದಾ? ಈ ಚಿಕ್ಕ ಚಿಕ್ಕ ಗ್ರಾಮ್ ಅನ್ನೆಲ್ಲ ಯೂಸ್ ಮಾಡಿದೆ. ಓಕೆ ಓಕೆ ಓಕೆ, ಹಿಂಗ ಬರುತ್ತದೆ ಕೆಂಪು ಕಪ್ಪು. ಇದನ್ನ ತಕ್ಕಡಿಲಿ ಹಾಕಿ ಇಟ್ಟು ತೂಕ್ತಿದ್ರ? ಈಗ ಬಿಡಿ, ಎಲ್ಲ ಡಿಜಿಟಲ್ ಚೆನ್ನಾಗಿದೆ. ಇಲ್ಲಿ ಏನ್ ಗೊತ್ತಾಗಿತ್ತು, ನೀವು ಮಳೆಗಾಲದಲ್ಲಿ ಟೈಮ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ಬಂದಿದ್ನಲ್ಲ, ಇಲ್ಲೆಲ್ಲ ನೀರ್ ಬರ್ತಾ ಇರುತ್ತೆ. ಸ್ನೇಹ ಅವಳ ಫ್ರೆಂಡ್ಸ್ ಅನ್ನೆಲ್ಲ ಆಲ್ಮೋಸ್ಟ್ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಆಯ್ತಾ. ನಮ್ ಕುಂದಾಪುರದಿಂದ ಎಲ್ಲ ಇಲ್ಲಿ ಬಂದು ಇಲ್ಲಿ ಕರ್ಕೊಂಡು ಬಂದಿದೀವಿ ಗುಡ್ಡಕ್ಕೆ. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ದಂಗ ಆಗತ್ತೆ. ಆಕ್ಚುಲಿ ನಾನ್ ಫಸ್ಟ್ ಬಂದಿದ್ದೆ ಯಾವಾಗ ಅಂದ್ರೆ ಒಂದ್ 5 ವರ್ಷದ ಕೆಳಗಡೆ, ಫೆಬ್ರವರಿ 26 ಗೆ ನಮ್ದು ಎಂಗೇಜ್ಮೆಂಟ್ ಆಯ್ತು 2015.
ಎಂಗೇಜ್ಮೆಂಟ್ ಅಂದ್ರೆ ಜಸ್ಟ್ ಒಂದು ನೋಡೋ ಶಾಸ್ತ್ರ ಆಯ್ತು. ಆಮೇಲೆ ಮಾರ್ಚ್ ಅಲ್ಲಿ ಇವಳನ್ನ ನೋಡೋಣ ಅಂತೇಳಿ ಅಷ್ಟು ದೂರದ ಕುಂದಾಪುರದಿಂದ ಬಂದಿದ್ದೆ ನಾನು. ಇವಳು ಎಲ್ಲಾದ್ರೂ ನನ್ನ ಕರ್ಕೊಂಡು ಹೋಗ್ತಾಳ ಅಂತಿದ್ರೆ ಹೌದು ಇದೆ ಈ ಗುಡ್ಡಕ್ಕೆ ಕರ್ಕೊಂಡು ಬಂದ್ಲು. ಖುಷಿ ಆಯ್ತು ನನ್ಗೆ, ಓ ಗುಡ್ಡದ ಮೇಲೆ ಹೋಗ್ತೀವಿ ಇಬ್ರು, ಯಾರು ಇರಲ್ಲ ಅಂತೇಳಿ. ಬಟ್ ಏನ್ ಮಾಡೋದು ಹೇಳಿ, ಎರಡು ಬಾಡಿ ಗಾರ್ಡ್ ಅನ್ನು ಕರ್ಕೊಂಡು ಬಂದಿದ್ಲು ತಮ್ಮಂದ್ರಿನ ಕರ್ಕೊಂಡು ಬಂದು. ಅದೇ ನಾನು ಇಲ್ಲಿದ್ರೆ ಅವಳು ಅಲ್ಲಿ, ಸಾಧಾರಣ ಒಂದು 30 feet ದೂರ. ಹಿಂಗೆ ಇತ್ತು ನಮ್ ಜರ್ನಿ ನೋಡಿ. ತುಂಬಾ ಖುಷಿಯಾಗಿದೆ ಆಯ್ತಾ, ಅಂದ್ರೆ ಫ್ರೀ ಬಿಟ್ಟು ಬಿಟ್ಟಿದೇವಲ್ಲ, ಏನ್ ಓಡ್ತಾ ಇದೆ ಆವಾಗಲಿಂದ ಅಂದ್ರೆ ಎಲ್ಲ ಕಡೆ ಸುತ್ತಾ ಇದೆ. ಸ್ಕೂಬಿ ಏನ್ ಕರೆದ್ಕೊಳ್ಳೋ ಒಂದ್ಸಲ ಬರುತ್ತೆ, ಆಮೇಲೆ ಪುನಃ ಎಲ್ಲೋ ಮಾಯವಾಗ್ಬಿಡತ್ತದು. ಎಲ್ಲಿ ಪಾಪ, ಅದು ಮಜಾ ಮಾಡ್ಲಿ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ಚೈನು ಹಾಕಿಲ್ಲ ಇವತ್ತು ನೋಡಿ, ಆರಾಮಾಗಿದೆ ಅದು. ಈಗ ಹತ್ರ ಹೋದ್ರೆ ಓಡಿ ಹೋಗುತ್ತೆ ನೋಡಿ. ಬಾ 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 ನೋಡಿ, ಹತ್ರ ಹೋದ್ರೆ ಎಲ್ಲರೂ ವಾಪಸ್ ಕಟ್ಟಿ ಹಾಕ್ತೀವಿ ಅಂತೇಳಿ ಹೆದರಿಕೆ. ಇಲ್ಲಿ ಸುತ್ತಮುತ್ತ ಇರೋ ಮನೆಯವರೆಲ್ಲ ಇಲ್ಲಿ ಬಂದು ಈ ಮಾಸ್ತಿಗೆ ಪೂಜೆ ಕೊಡ್ತಾರೆ. ಡೈಲಿ ಪೂಜೆ ಇರುತ್ತೆ, ಯಾಕಂದ್ರೆ ಇವಳು ಇಡೀ ಗುಡ್ಡನ ಕಾಪಾಡ್ತಾಳೆ ಅಂತ ನಂಬಿಕೆ ಅಷ್ಟು ಜನರದ್ದು. ಇಲ್ಲಿಂದಲೇ ಹಿಂಗೀಗ ಸಪೂರ ದಾರಿ ಇದೆಯಲ್ಲ, ಇಲ್ಲಿ ಹೋದ್ರೆ ರೋಡ್ ಸಿಗತ್ತೆ ನಮ್ಮ ಮೇನ್ ರೋಡ್. ಸೊ ಒಂಥರ ಇದು ಈ ಒಳಗಿಂದ ಬರೋ ದಾರಿ, ತೋರಿಸ್ತೀನಿ ಬನ್ನಿ. ನೋಡಿ ಇದು ರೋಡ್, ಹಿಂಗೆ ಹೋದ್ರೆ ಸ್ಟ್ರೈಟ್ ಮನೆಗೆ ಹೋಗ್ತೀವಿ. ಇಲ್ಲಿಂದ ಹೋಗಿ ಪುನಃ ಅಲ್ಲೊಂದು ಮಣ್ಣು ರಸ್ತೆ ಇದೆ, ಅದ್ರೊಳಗೆ ಹೋಗ್ಬೇಕು. ಮುಂದೆ ಹೋದ್ರೆ ಈ ಕರಿಕಾನ ಪರಮೇಶ್ವರ ದೇವಸ್ಥಾನ, ಆಮೇಲೆ ಈ ಏನದು ಅರೆ ಅಂಗಡಿ ಏನೆಲ್ಲ ಇದೆ ಇಲ್ಲಿ ಊರಿನ ಹೆಸರು ನಂಗೆ ಕರೆಕ್ಟಾಗಿ ಬರಲ್ಲ ತುಂಬ. ಸೊ ಅದೆಲ್ಲ ಸಿಗತ್ತೆ. ಆಮೇಲೆ ಈ ಕಡೆ ಹೋದ್ರೆ ಹೊನ್ನಾವರ, ಈ ಕಡೆ ಚಾಂದ್ರಾಣಿ ಹೊನ್ನಾವರ ಎಲ್ಲ ಈ ಕಡೆ. ದೀಪನ ಹಚ್ಚಿ ಹೂವೆಲ್ಲ ಹಾಕಿ ಒಂದ್ ಚಿಕ್ಕದಾಗಿ ಪೂಜೆ ಮಾಡ್ದೆ. ಇಲ್ಲಿ ಬಂದು ಏನಾದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ತುಂಬಾ ಮನ್ಸಿಗೆ ನೆಮ್ಮದಿ ಸಿಗತ್ತೆ, ಯಾಕಂದ್ರೆ ಒಂಚೂರು ಗೌಜು ಗದ್ದಲ ಏನು ಇರೋದಿಲ್ಲ. ಮತ್ತೆ ಮಾಡೆಲ್ಲ ರೀಸೆಂಟ್ಲಿ ಮಾಡಿದ್ದು, ಹಿಂದೆ ಒಂದ್ ವರ್ಷ ಆಗಿರ್ಬೋದಲ್ಲ ಸ್ನೇಹ, ಬಟ್ ಕ್ಲೀನ್ ಆಗಿ ಇಟ್ಟಿದ್ದಾರೆ ಆಯ್ತಾ. ಮೊದ್ಲಿಂದ ಹಂಗೆ ಚೆನ್ನ ಮಾಡಿ ಗುಡ್ಸಿ ಎಲ್ಲ ಪ್ರೆಮೈಸಸ್ ಕ್ಲೀನ್ ಇರುತ್ತೆ ಸ್ನೇಹ, ಪೂಜೆ ಇರುತ್ತೆ. ಈ ಇಡೀ ಕಾಡಲ್ಲಿ ನಾವಿಬ್ರೆ, ಗುಡ್ಡಲ್ಲಿ ಕಾಡು ಸುತ್ತ ನೋಡಿ ಫ್ರೆಂಡ್ಸ್, ಬರೀ ಕಾಡ್ ಆಯ್ತಾ, ಏನಿಲ್ಲ ಇಲ್ಲಿ. ಅಲ್ಲ ಯಾರು ನಿನ್ನ ಕಿಡ್ನಾಪ್ ಮಾಡ್ಕೊಂಡ್ರೆ ನಾನು ಆರಾಮ್ ಮನೆಗೆ ಹೋಗ್ತೀನಿ, ಯಾಕಂದ್ರೆ ದಾರಿ ನಂಗೆ ಗೊತ್ತಿದೆ, ಫೋನ್ ಮಾಡ್ತೀನಿ. ಅದೇ ನಿಂಗೆ ಆಯ್ತಲ್ಲ ಈಗ 4 ವರ್ಷ, ಇನ್ ಯಾಕೆ ಬೇಕು ಕಿಡ್ನಾಪ್ ಮಾಡಿದ್ರೆ, ಹೊಸ ಗಂಡ ಎಲ್ಲರೂ ಸಿಕ್ಕಿದ್ರೆ ಸಿಗಲಿ ಅಂತ ಪ್ಲಾನ್ ಗೊತ್ತಿಲ್ವ ನನ್ಗೆ. ಬಾ 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 ಹೋಗೋಣ. ಯಾಕೆ ಗೊತ್ತಾ, ಮತ್ ಕತ್ಲಾದ್ರೆ ಇಲ್ಲಿ ಸೊಳ್ಳೆ ಕಾಟ ಇರುತ್ತಷ್ಟೇ, ಸೊಳ್ಳೆ ಕಾಟ. ಮತ್ ನೀನ್ ಇಲ್ಲಿದ್ಯಾ ಅಂದ್ರೆ ಮರದಲ್ಲಿ ಇರೋರಿಗೆಲ್ಲ ಹೆದರಿಕೆ. ಹೌದಾ, ಹಾಗಿದ್ರೆ ಸೊಳ್ಳೆ ಕಾಟ ಮಾತ್ರ ಅಲ್ಲ, ಈಗ ಕಾಡು ಹಂದಿ ಬರ್ಬೇಕಾಯ್ತಾ. ಏನ್ ಮಾಡತ್ತೆ ಕಾಡಂದಿ ಬಂದ್ರೆ, ಏನು ಅದೇ ನಿಮ್ಗೆಲ್ಲ ಏನು ಮಾಡುದಿಲ್ಲ, ನಿನ್ ಜಾತಿನೇ ಅಲ್ವಾ. ಓ ಡೈಲಾಗ್ ಕೇಳಿದ್ರ, ಯಬ್ಬ ಎಲ್ಲಿ ನನ್ ಜೊತೆ ಸೇರಿ ಸೇರಿ ಸ್ನೇಹ ಅಂತೂ ಡೈಲಾಗ್ ಹೊಡಿಲಿಕ್ ಕಲ್ತಿದ್ದಾಳೆ, ನಾನೇ ಕಲ್ಸೋದ್ರಿ ಇದೆಲ್ಲ. ನಾನಂತರ ಹೆಂಗ್ ಗೊತ್ತಾ, ಸಾಧು ವ್ಯಕ್ತಿ ನಾನಾಯ್ತಾ, ಯಾರಿಗೂ ನನ್ನಿಂದ ತೊಂದರೆ ಆಗಲ್ಲ. ಸೊ ಕಾಡಂದಿ ಬಂದ್ರೆ ಹಿಂಗ್ ಮಾಡಿ, ಯಾವ ಫಿಲ್ಮ್ ಅದು ಗಾಳಿಪಟ, ಗಾಳಿಪಟ ಫಿಲ್ಮ್ ಅಲ್ಲಿ ನೋಡಿ ಹಿಂಗ್ ಮಾಡಿ ಅನ್ನನ್ನಾಗಿ ಲಾಸ್ಟ್ಗೆ ನೋಡ್ಕೊಂಡು ಸುಮ್ನೆ ಬಿಟ್ಟು ಹೋಗತ್ತಲ್ಲ, ಹಂಗೆ ನನ್ ಕೇಸಲ್ಲೂ ಹಂಗೆ ಆಗತ್ತ ಆಯ್ತಾ. ಕಾಡಂದಿ ಬಂದ್ರೆ ಅಯ್ಯೋ ಒಂದೇಳಿ ಒಂದ್ಸಲ ಪ್ರಾರ್ಥನೆ ಮಾಡಿ ನನ್ ನಮಸ್ಕಾರ ಹಾಕಿ ಹೊರಟೋಗತ್ತೆ. ಜಾತಿ ಎಲ್ಲ ಅಷ್ಟು ಒಂಥರ ಸಾಧು ಸಾಧು ವ್ಯಕ್ತಿ ನಾನೀಗ ಈಗ ಬೀಳ್ತಿದ್ದೆ, ಈಗ ಕೌಚಿ ಬೀಳ್ತಿದ್ದೆ ನಾನು. ಸಿಟ್ಟಲ್ಲ ಅದು, ಇಲ್ಲಿ ಫುಲ್ ಕಲ್ಲು ಮುಳ್ಳಲ್ಲ, ಇಳಿಬೇಕಾದ್ರೆ ಫುಲ್ ಹೆದರಿಕೆ ಆಗುತ್ತೆ. ನೋಡಿ ಅಲ್ಲಿ ಸ್ಕೂಬಿ ದಾರಿ ತೋರಿಸ್ತಾ ಇದೆ ನಮ್ಗೆ, ದೊಡ್ಡ ಜನ ತರ ಆಯ್ತಾ. ಇದಕ್ಕೆ ಗೊತ್ತಿಲ್ಲ ಏನಂತ ಹೇಳಿ, ಇಲ್ಲಿ ದೊಡ್ಡ ಜನ ತರ ಬರ್ತಾ ಇರೋದು. ಹಾ ಏನೋ ಎಲ್ಲ ಕಡೆ ಹೋಗ್ತಾ ಇದೆ ಪಾವಾಗ್ಲಿಂದ. ಬಟ್ ನಾಯಿಗಳೇನ್ ಗೊತ್ತಾ, ಒಂದ್ಸಲ ಹೋದ ದಾರಿನ ಮರೆಯಲ್ಲ ಅಂತೆ. ಮತ್ತದು ನೆನ್ಪಿಟ್ಕೊಳ್ಳೋಕ್ಕೂ ಮೂತ್ರ ಮಾಡ್ತೋಗುತ್ತೆ ಕೆಲವು ಕಡೆ, ಅಂದ್ರೆ ಅದಕ್ಕೆ ವಾಸನೆ ಬರ್ಲಿ ಅಂತ. ಅದು ಈ ತರ ಸುಮಾರೆಲ್ಲ ಮಾಡಿದೆ ಈಗ ಅದು ಸೀತಾಪತಿ. ಹೋಗಿ ಬಂದಿದ್ದೆ ಒಂದ್ಸಲ, ಅಯ್ಯೋ ರೋಡ್ ಕ್ರಾಸ್ ಮಾಡಿ ಆಚೆ ಗುಡ್ಡದ ಮೇಲೆಲ್ಲ ಹೋಗಿ ಬಂತು.
ನಾನು ಹೇಳಿದೆ ಸ್ನೇಹಂಗೆ, ಒಂದ್ ಕೆಲಸ ಮಾಡುವ ಸ್ನೇಹ, ಬಿಟ್ಬೇಡಣ ಇದ್ಕಿಲ್ಲೇ, ಇಲ್ಲೇ ಚೆನ್ನಾಗಿ ಬದುಕೊಳ್ಳಿ, ಅದು ಹೆಂಗೋ ಖುಷಿ ಖುಷಿಯಾಗಿದೆಯಲ್ಲ, ನಾವು ನಾಳೆ ಹೋಗೋಣ ಕುಂದಾಪುರಿಗೆ, ಇದು ಇಲ್ಲೇ ಇರ್ಲಿ ಅಂತ ಹೇಳಿ. ನೀ ನಾಳೆ ಹೋಗ್ತಿಯಲ್ಲ ಸ್ಕೂಬಿ, ಅವಾಗ ಅಕ್ಕ ಹೊಡೆದ್ಲಲ್ಲ ನಿನ್ಗೆ, ನೀನ್ ಹಠ ಮಾಡ್ದೆ ಅಂತ, ನೀನ್ ಮತ್ ಯಾವಾಗ ಬರ್ತೀಯ, ಇಲ್ಲೇ ಇರು ಅಂತೆಲ್ಲ. ನನ್ಗೆ ಆಶ್ಚರ್ಯ ಆಯ್ತು. ಅದೇ ನೀನು ಆದ್ರೆ ಏನು ಬೇಜಾರಾಗಲ್ಲ ಅವರಿಗೆ, ಸ್ಕೂಬಿ ಪಾಪ ಸ್ಕೂಬಿನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು. ಒಂದ್ ಕೆಲಸ ಮಾಡೋಣ, ಇಲ್ಲೇ ಬಿಡೋಣ ಅದಕ್ಕೆ. ಆಕ್ಚುಲಿ ಇಲ್ಲೇ ಬಿಟ್ರ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ, ಟೈಮ್ ಟು ಟೈಮ್ ಬೇಟೆ ಸಿಗುತ್ತೆ ಇಲ್ಲಿ ಗುಡ್ಡದ ಮೇಲೆ ಬಂದ್ರೆ, ಈ ಕಾಡ್ ಕೋಳಿ ಎಲ್ಲ ಸಿಗುತ್ತೆ ಬೇಟೆ. ಆಮೇಲೆ ಟೈಮ್ ಟು ಟೈಮ್ ಅಲ್ಲಿ ಹೆಂಗು ಬಿಡಿ, ಕಟ್ ಹಾಕಲ್ಲ ಯಾರು ಇಲ್ಲಿ, ಆರಾಮಾಗಿ ಮಲ್ಕೊಂಡು ಗಮ್ಮತ್ ಮಾಡ್ಕೊಂಡು ಇರುತ್ತೆ ಅದು. ಹಾ ನೋಡಿ ನೋಡಿ ನೋಡಿ, ಹತ್ರ ಬಂದ್ರೆ ಆಯ್ತು, ದೂರ ಓಡಿಯಾಗ ಓಲಕ್ ಕೂತ್ಕೊಳ್ತೀವಿ ವಾಪಸ್. ಅದಕ್ಕೀಗ ಫುಲ್ ನೀರ್ ಬೇಕನ್ಸುತ್ತೆ ಸ್ನೇಹ, ನೀರ್ ಇದೆ ನಾಳೆಗೆಲ್ಲ ಮಾಡಿ ಹೊರಗೆ ಹಾಕೊಂಡು ಕಾಯ್ತಾ ಇದೆ ಅದು. ರಿತು, ಇದಕ್ಕೆ ಬಾಂಬ್ ಅಂತ ಹೇಳ್ತಾರೆ, ನಾವೆಲ್ಲ ಹೇಳ್ತೀವಿ ಅದಕ್ಕೆ ಬಾಂಬ್ ಅಂತ. ಎಂತ ಅದು, ಮಶ್ರೂಮ್ ತರ ತೋರ್ತಾ ಇದೆ ನನಗೆ, ಏನಪ್ಪ ಗೊತ್ತಿಲ್ಲ. ಹಾ ನೋಡಿ ಇದೆ, ಏನದು ಹಳದಿ ಹೊಗೆ, ಅದು ಹೊಗೆ ಬರುತ್ತೆ, ಅದು ಬಾಂಬ್ ಹೊಡೆದೈತೆ. ಅಯ್ಯೋ ಪಾಯ್ಸನಸ್ ಗ್ಯಾಸ್ ಎಲ್ಲ ಇದ್ರೆ ಮತ್ತೆ ದೇವ್ರೆ ಕಾಪಾಡ್ಬೇಕು. ಇಲ್ಲ ನಾವು ಸ್ಕೂಲ್ ಇಂದಾನು ಹಂಗೆ ಮಾಡ್ತಾ ಇದ್ದೀವಿ. ಓ ಸ್ಕೂಲ್ ಇಂದ ಈ ತರ ಖತರ್ನಾಕ್ ಮಾಡ್ತಿದ್ದೆ ಅಂತ ಆಯ್ತಾ ಬಾಂಬ್ ಹತ್ತಿದ್ದೆ ನಾನು. ಫ್ರೆಂಡ್ಸ್ ನೋಡಿ, ಅಂತಿಂತು ಒಂದು ಟ್ರೆಕ್ಕಿಂಗ್ ಆಯ್ತು, ಸಣ್ಣ ವಾಕಿಂಗ್ ಆಯ್ತು, ಹಾಗೆ ಮನೆಗೆ ಹೊರಟಿದೀವಿ, ಆಲ್ಮೋಸ್ಟ್ ಕತ್ಲಾಗ್ತಾ ಬಂದಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀವಿ, ನಮ್ದೊಂದು ಪುಟ್ಟ ಅಡ್ವೆಂಚರ್ ಇದು. ಓಕೆ, ಸೊ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹೌದು, 1 lakh ಮೈಲ್ ಸ್ಟೋನ್ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗ, ಯಾಕಂದ್ರೆ ಒಂದೇ ಒಂದು ಆಸೆ ಏನು ಗೊತ್ತಾ, ಫೆಬ್ರವರಿ ಅಲ್ಲ, April 25th 2 ವರ್ಷ ಆಗುತ್ತೆ ನಮ್ಮ ಚಾನೆಲ್ ಸ್ಟಾರ್ಟ್ ಆಗಿ, ಅಷ್ಟೊಳಗೆ ಒಂದು ಆಗ್ಬೇಕಂತ ಏನೋ ಒಂದು ಪುಟ್ಟ ಆಸೆ. ಅದಕ್ಕೆ ನಿಮ್ಗೆ ಸಹಕಾರ ಇದ್ರೆ ಖಂಡಿತಕ್ಕೂ ಆಗುತ್ತೆ. ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ಎಲ್ಲದ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ನಾನು ಸ್ನೇಹ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೇವೆ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸೀ ಯು.